ಹಾಯ್ ಎವ್ರಿವನ್, ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಪಿ ಯು ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ಒಂದು ಡೌಟ್ನ ಕೇಳ್ತಿದ್ದಾರೆ. ಪಿ ಯು ಸಿ ಪರೀಕ್ಷೆ ಇನ್ನೇನು ಮಾರ್ಚ್ 9ರಿಂದ ಶುರು ಆಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಮೇನಾಗಿ 100% 100% ಬ್ಲೂ ಪ್ರಿಂಟ್ ಪ್ರಕಾರ ಬರ್ತಾವ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ದಾರೆ. ಅದೇ ರೀತಿ ಎಲ್ಲರೂ ಕೂಡ ಪಾಸ್ ಆಗ್ಬೋದು ಅಂತ ಕೇಳ್ತಿದ್ದೀರ. ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲ ವಿದ್ಯಾರ್ಥಿಗಳಿಗೆ ಮೊದಲಿಗೆ ಆಲ್ ದ ಬೆಸ್ಟ್. ಮಾರ್ಚ್ 9ರಿಂದ ಪರೀಕ್ಷೆ ಬರ್ತಿದೆ, ಆದಷ್ಟು ಪರೀಕ್ಷೆ ಚೆನ್ನಾಗಿರುತ್ತೆ, ವಿದ್ಯಾರ್ಥಿಗಳು ಸುಲಭವಾಗೂ ಕೂಡ ಇರುತ್ತೆ. ವಿದ್ಯಾರ್ಥಿಗಳು ಬರೀರಿ. ಇಲ್ಲಿ ವಿದ್ಯಾರ್ಥಿಗಳು ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತೆ ಅಂತ ಕೇಳ್ತಾ ಇದ್ದರು. ಇಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಆಲ್ರೆಡಿ ಬರ್ತದೆ ಅಂತೇಳಿ ಬೋರ್ಡ್ ಅವರು ನೋಟಿಫೈ ಮಾಡಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು ನೋಡೋದಾದರೆ 100ಕ್ಕೆ 100% ಅಶ್ಯೂರೆನ್ಸ್ ಕೊಡೋಕ್ಕಾಗೋದಿಲ್ಲ, ಎಲ್ಲ ಕ್ವಶನ್ಗಳು ಕೂಡ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತೆ ಅಂತ. ಕೆಲವೊಂದು ಸಣ್ಣ ಪಟ್ಟ ಬದಲಾವಣೆ ಕೂತ್ರ ಆದರೂ ಕೂಡ ಆಗ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಯಾವುದೋ ಒಂದು ಸಬ್ಜೆಕ್ಟಲ್ಲಿ 2 ಅಂಕಗಳಿಗೆ ಒಂದು ಪ್ರಶ್ನೆ ಇತ್ತು, ಸಾರಿ 5 ಅಂಕಗಳಿಗೆ ಒಂದು ಪ್ರಶ್ನೆ ಇತ್ತು ಅಂದ್ಕೊಳ್ಳಿ, ಅದು ಸಬ್ ಡಿವೈಡೆಡ್ ಆಗಿ 2 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ ಬರ್ಬೋದು. ಈ ರೀತಿ ಚಾನ್ಸಸ್ ಕೂಡ ಇರುತ್ತೆ. ನೀವು ನೋಡಿರೋ ಹಾಗೆ ವರ್ಷ ಬ್ಲೂ ಪ್ರಿಂಟ್ ಪ್ರಕಾರನೇ ಕೂಡ ಬರ್ತಾ ಇದೆ, ಆದರೂ ಕೂಡ ಸಣ್ಣ ಪುಟ್ಟ ಬದಲಾವಣೆ ಕೂಡ ಆಗಿರುತ್ತೆ. ಇಲ್ಲಿ ಪರ್ಟಿಕ್ಯುಲರಾಗಿ ಈ ವಿಷಯದಲ್ಲಿ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಟಫ್ ಇರೋ ಕಾರಣ ವಿದ್ಯಾರ್ಥಿಗಳು ಅದ್ರ ಬಗ್ಗೆ ಕೂಡ ಕಾನ್ಸಂಟ್ರೇಷನ್ ಮಾಡಬೇಕು. ಬ್ಲೂ ಪ್ರಿಂಟ್ರು ಕೂಡ ಓದಿ, ಮಾಡೋ ಕ್ವಶನ್ ಪೇಪರ್ ಕೂಡ ಓದಿ, ನಂತರ ನಿಮಗೆ ಕಾಲಾವಕಾಶ ಸಿಕ್ಕಿದ್ರೆ ಬೇರೆಯವನ್ನು ಕೂಡ ಓದಿ. ಇಲ್ಲಿ ನಾನು ಪ್ರಿಫರೆನ್ಸ್ ಮಾಡೋದು, ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳು ಓಡಿಸ್ಬೇಕು ಅಂತಿದ್ರು ಅಂಥ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ, ಯಾವ ವಿದ್ಯಾರ್ಥಿಗಳು ಜಸ್ಟ್ ಪಾಸ್ ಆದರೆ ಸಾಕು ಅಂತ ಇದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಟೆನ್ಷನ್ ಇರೋದಿಲ್ಲ ಅಂತ ನನ್ನ ಅನಿಸಿಕೆ. ವಿದ್ಯಾರ್ಥಿಗಳು ನೀವು ಒಳ್ಳೆ ಸ್ಕೋರ್ ಮಾಡಬೇಕು ಅಂದರೆ ನೀವು ಎಲ್ಲದಕ್ಕೂ ಕೂಡ ಪ್ರಿಫೇರ್ ಆಗಿರಬೇಕಾಗುತ್ತೆ. ಹೇಳೋಕ್ಕಾಗೋದಿಲ್ಲ, ಕೆಲವೊಂದು ಬಾರಿ ಅದು ಯಾವ ಪೇಪರ್ ಡಿಪೆಂಡ್, ಯಾರು ಪೇಪರ್ ಪ್ರಿಪೇರ್ ಮಾಡಿರ್ತಾರೆ, ಯಾರು ಪ್ರಿಪೇರ್ ಮಾಡಿರ್ತಾರೆ ಅವರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಮ್ ಸಿ ಕ್ಯೂರಿಂದ ಪಾಸ್ ಆಗೋದಕ್ಕೆ ಉತ್ತೀರ್ಣ ಒಳ್ಳೆಯದಾಗುತ್ತೆ, ಸ್ಕೋರು ಕೂಡ ಆಗುತ್ತೆ. ಬಟ್ ಒಳ್ಳೆಯ ಫುಲ್ಲು ಹೈಯೆಸ್ಟ್ ಮಾರ್ಕ್ಸ್ ಬರಬೇಕು ಅಂದರೆ ಈ ಟ್ರಿಕ್ಸನ್ನು ಕೂಡ ಫಾಲೋ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ. ಎಲ್ಲ ವಿದ್ಯಾರ್ಥಿಗಳು